ಯಶಸ್ವಿಯಾಗಿ ಚುನಾವಣೆ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಭದ್ರತೆ ಮತ್ತು ತಪಾಸಣೆ ಮಾಡಲಾಗುತ್ತಿದೆ. ಮತಗಟ್ಟೆ ಅಧಿಕಾರಿಗಳಿಗೆ ಎರಡು ಹಂತದ ತರಬೇತಿಯನ್ನು ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಕುಮುದಾ ಶರತ್ ತಿಳಿಸಿದರು. ಪಟ್ಟಣದ ಪುರಸಭಾ ಕಚೇರಿಯಲ್ಲಿರುವ ಸಹಾಯಕ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಎಲ್ಲಾ ಮತಗಟ್ಟೆಗಳಿಗೂ ಬಿಗಿ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಸಿಪಿಎಂಎಂ ಫೋರ್ಸ್ ಕೂಡ ಬಂದಿದ್ದು ಅವರನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಎಂದರು. ಎಚ್ಡಿಕೋಟೆ ಠಾಣೆಯ ಇನ್ಸ್ಪೆಕ್ಟರ್ ಶಬೀರ್ ಹುಸೇನ್ ಮಾತನಾಡಿ, ಮತದಾರರು ತಮ್ಮ ಮೊಬೈಲ್ಗಳನ್ನು ಮತಗಟ್ಟೆಗೆ ತೆಗೆದುಕೊಂಡು ಹೋಗಲು ಅವಕಾಶವಿರುವುದಿಲ್ಲ. ಆದ್ದರಿಂದ ಮನೆಯಲ್ಲೇ ಬಿಟ್ಟು ಹೋಗುವಂತೆ ಮನವರಿಕೆ ಮಾಡಲಾಗಿದೆ. ಒಂದು ವೇಳೆ ತೆಗೆದುಕೊಂಡು ಹೋದಲ್ಲಿ ಮತಗಟ್ಟೆ ಹೊರಗೆ ಅಲ್ಲಿನ ನಮ್ಮ ಸಿಬ್ಬಂದಿಗಳಿಗೆ ಕೊಟ್ಟು ಹೋಗಬೇಕು. ಮತದಾನದ ಬಳಿಕ ಮತ್ತೆ ತಮ್ಮ ಫೋನ್ಗಳನ್ನು ಪಡೆದುಕೊಂಡು ಹೋಗಬೇಕೆಂದರು. ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಸರಗೂರು ಮತ್ತು ಎಚ್ಡಿಕೋಟೆ ತಾಲೂಕಿನಲ್ಲಿ 228,413 ಮಂದಿ ಇದ್ದು 5,148 ಯುವ ಮತದಾರರು ಇದ್ದು ಎಲ್ಲರೂ ತಪ್ಪದೇ ಮತದಾನ ಮಾಡುವಂತೆ ಕೋರಿದರು. ಮತಯಂತ್ರಗಳಲ್ಲಿ ತಾಂತ್ರಿಕ ತೊಂದರೆ ಉಂಟಾದಲ್ಲಿ ಅದನ್ನು ಸರಿಪಡಿಸಲು ಸಂಬಂಧಪಟ್ಟ ಇಂಜಿನಿಯರ್ಗಳು ಸದಾ ಸಿದ್ಧರಿರುತ್ತಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸರಗೂರು ತಹಸೀಲ್ದಾರ್ ಕೃಷ್ಣಮೂರ್ತಿ ಹಾಜರಿದ್ದರು. ಮತ್ತೆ ಕೂಡ ನಾಳೆ ಮಸ್ಟಿಂಗ್ ದಿವಸ ಕೂಡ ಅವರಿಗೆ ಕೊನೆ ಹಂತದ ಏನು ಲಾಸ್ಟ್ ಮಿನಿಟ್ ರಿಫ್ರೆಶಿಂಗ್ ಮಾಡಬೇಕು, ರಿಮೈಂಡರ್ಸ್ ಕೊಡಬೇಕು, ಅದನ್ನು ಕೂಡ ಅವರಿಗೊಂದು ಹ್ಯಾಂಡ್ಸ್ ಆನ್ ತರಬೇತಿಯನ್ನು ಕೊಟ್ಟು ನಾಳೆ ಅವರು ಮಸ್ಟಿಂಗ್ ಕಾರ್ಯದಲ್ಲಿ ಅಥವಾ ಮತಗಟ್ಟೆಗೆ ಹೋಗಲಿಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಅವರಿಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ, ಸಾರಿಗೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. 282 ಮತಗಟ್ಟೆಗಳಿಗೂ ಕೂಡ ನಾವು ಸಿಬ್ಬಂದಿಯನ್ನು ನಿಯೋಜಿಸಿ ಅದರ ಜೊತೆಗೆ ಭದ್ರತಾ ಸಿಬ್ಬಂದಿ ಏನಿದೆ ಪೊಲೀಸ್ ಸಿಬ್ಬಂದಿ ಅವರನ್ನು ಕೂಡ ನಿಯೋಜನೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಡಿಪ್ಲಾಯ್ಮೆಂಟ್ ಪ್ಲಾನ್ ಬಂದಿದೆ, ಅದನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಸಿಪಿಎಂಎಫ್ ಪ್ಯಾರಾಮಿಲಿಟರಿ ಫೋರ್ಸ್ ಅವರು ಕೂಡ ಬಂದಿದ್ದಾರೆ ನಮ್ಮ ಅವರನ್ನು ಕೂಡ ಈ ಒಂದು ಭದ್ರತಾ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಉಳಿದಂತೆ ಹೆಚ್ಚಿನ ಈಗೇನು ಮತ ಈ ವೋಟರ್ ಟರ್ನೌಟ್ ಏನಿದೆ ಮತದಾರರನ್ನು ಒಲಿಸುವ ನಿಟ್ಟಿನಲ್ಲಿ ಕೆಲವೊಂದು ಮತಗಟ್ಟೆಗಳನ್ನು ಸಖಿ ಮತಗಟ್ಟೆ, PWD ಮತಗಟ್ಟೆ, ಯಂಗ್ ವೋಟರ್ ಪೊಲೀಸ್ ಸ್ಟೇಷನ್, ಮತ್ತೆ ಥೀಮ್ ಬೇಸ್ಡ್ ಪೊಲೀಸ್ ಸ್ಟೇಷನ್, ಎಥ್ನಿಕ್ ಪೊಲೀಸ್ ಸ್ಟೇಷನ್ ಅಂತ ಈ ರೀತಿಯಾದಂಥ ಕೆಲವು ಮತಗಟ್ಟೆಗಳನ್ನು ಒಂದು ಸಿಂಗರಿಸಿ ಅಥವಾ ಒಂದು ವಿಶೇಷವಾಗಿ ಸಖಿ ಏನು ಮತಗಟ್ಟೆಯಲ್ಲಿ ಎಲ್ಲ ಮಹಿಳಾ ಸಿಬ್ಬಂದಿಗಳನ್ನು ನಿಯೋಜಿಸಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಮತದಾರರನ್ನು ಒಲಿಸುವಂಥದ್ದು, ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಮಾಡಲಿ, ಮತ ಚಲಾಯಿಸಲಿ ಅನ್ನೋದು ಚುನಾವಣಾ ಆಯೋಗದ ಉದ್ದೇಶ. ಈ ನಿಟ್ಟಿನಲ್ಲಿ ಸ್ವೀಪ್ ಆಕ್ಟಿವಿಟಿಯನ್ನು ಕೂಡ ನಾವು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಮಾಧ್ಯಮದಲ್ಲೂ ಅದರ ಬಗ್ಗೆ ಮಾಹಿತಿ ಇದೆ. ಯಾರು ಕೂಡಿಗೆ ಬರ್ತಾರೆ ಅವರಿಗೆ ನಮ್ಮ ಸೇರಿದಲ್ಲಿ BJSP ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ, ಯಾಕಂದ್ರೆ ಅಲ್ಲಿ ರೋಡ್ ಬ್ಲಾಕ್ ಆಗೋದು ಸಹ ಸಾಧ್ಯ ಇರೋದ್ರಿಂದ ಯಾರು ಕೂಡಿಗೆ ಬಂದು ಸಿಗೋದು ಇರೋದು BJS ಇರ್ಬೋದು ಬೇರೆ ಅಧಿಕಾರಿಗಳಿಗೆ ಸರ್ ನಿಮಗೆ BJS ಪಾರ್ಕಿಂಗ್ ವ್ಯವಸ್ಥೆ ಇದೆ ಪೊಲೀಸ್ ಇರ್ತಾರೆ ಕೆಲವೊಂದು ಇವಿಎಂ ಮಿಷಿನ್ ಇದ್ದು ಪಕ್ಕ ಇರ್ತಾರೆ ಮೇಡಮ್